ಇನ್ನು ಕಳೆದ ಒಂದು ವಾರದ ಹಿಂದೆ ಬಹಳ ಮಳೆ ಸುರಿತಾ ಇತ್ತು ದೊಡ್ಡ ಅನಾಹುತ ವಿಪತ್ತುಗಳು ಸಂಭವಿಸಬಹುದು ಅನ್ನುವಂತಹ ಆತಂಕ ಇತ್ತು ಆದರೆ ಸದ್ಯದ ಮಟ್ಟಿಗೆಂತೂ ಬಚಾವಾದ್ವಿ ಅಂತ ನಾವು ನೀವು ಅಂದ್ಕೊಂಡಿದ್ವಿ ಆದರೆ ಯಾಕೋ ಸನ್ನಿವೇಶ ನಿಧಾನವಾಗಿ ಉಲ್ಟಾ ಹೊಡಿತಾ ಇದೆ ಯಾಕಂತ ಅಂದರೆ ಮತ್ತೆ ಮಹಾಮಳೆಯ ಆರ್ಭಟವನ್ನು ನಾವು ರಾಜ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಅದರಲ್ಲೂ ಒಂದ್ ಕಡೆ ಮಲೆನಾಡು ಭಾಗ ಕರಾವಳಿ ಭಾಗದಲ್ಲೆಲ್ಲ ನಿಧಾನವಾಗಿ ಗರ್ಜಿಸ್ತಾ ಇದೆ ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜಲಾಘಾತದ ಪೆಟ್ಟು ಜನರ ಕಣ್ಣೀರನ್ನೇ ಹರಿಸ್ತಾ ಇದೆ